ಇದನ್ನ ನಾವು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಾನಗಲ್ ಹೋಬಳಿಯ ಹಿರೂರು ಗ್ರಾಮ ಪಂಚಾಯತಿಗೆ ಆಯ್ಕೆ ನೂತನವಾಗಿ ಆಯ್ಕೆಯಾಗಿರುವ ಹನುಮನಕೊಪ್ಪದ ಒಂದನೇ ವಾರ್ಡ್ನಿಂದ ಶಿವಪ್ಪ ಪರಸಪ್ಪ ಸಾಬರದ ಇವರನ್ನು ಸಂದರ್ಶನ ಮಾಡಲಿಕ್ಕೆ ಅವ್ರ ಮನೆಗೆ ಬಂದಿದ್ದೀವಿ. ಗ್ರಾಮ ಸ್ವರಾಜ್ಯ ಸೇವಾ ಸಂಸ್ಥೆಯಿಂದ ತಮಗೆ ಸ್ವಾಗತವನ್ನು ಬಯಸ್ತೀವಿ ಸರ್. ತಾವು ಗ್ರಾಮ ಪಂಚಾಯತಿ ಸದಸ್ಯರ ಆಗಕ್ಕಿಂತ ಮೊದಲು ಏನು ಮಾಡ್ತಾ ಇದ್ವಿ, ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ? ಏನಿಲ್ಲ, ಕಮತ ದಂಗೆ ಇದು ಕಮತ ದಂಗೆ ಇಂಥವೆಲ್ಲ ಮಾಡ್ತಿದ್ವಿ. ಹಾಂ ಸರ್, ಜನದ ಅಭಿಪ್ರಾಯಕ್ಕಾಗಿ ಇಲೆಕ್ಷನ್ ನಿಂತ್ಕೊಂಡ್ವಿ. ಹಾಂ ಸರ್, ಒಳ್ಳೆಯ ಜನ ಒಳ್ಳೆಯ ಅಭಿಪ್ರಾಯ ತಮ್ಮ ಅಷ್ಟು ಅವ್ರ ಸೇವಾ ನಾವು ಮಾಡಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿ ಕಾಂಕ್ರೀತಿ ಆಶಿಸ್ತೀವಿ. ಈಗ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಅನುದಾನದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅಂದರೆ ಆರಿಸಿದಂಥ ಜನಗಳಿಗೆ ಕೆಲಸ ಮಾಡಿಕೊಡೋಕ್ಕೆ ಅನುದಾನ ಸಾಕಾಗ್ತದೆಯಾ? ಅನುದಾನ ಏನು ಸಾಕಾಗಲ್ಲ, ಅದು ಒಳ್ಳೆಯ ಅಭಿಪ್ರಾಯದಿಂದ ಅವ್ರು ಕೊಟ್ಟದ್ದು ಸರಿ ಆಗ್ತದೆ. ಹಾಂ ಸರ್, ಕೊಡಲಿಲ್ಲ ಅಂದ್ರೆ ನಾವು ಆರಿಸಿ ಕಳಿಸಾರ ಅವ್ರು ಸೇವೆ ಮಾಡಲೇಬೇಕು. ಅಲ್ಲ ಸರ್, ಈಗ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಅನುದಾನ ಅಂದರೆ ಈಗ ನೀವು ಅನ್ಕೊಂಡ ರೀತಿ ಜನಗಳಿಗೆ ಕೆಲಸ ಮಾಡಿಕೊಡಕ್ಕೆ ಆಗ್ತಾ ಇದೆಯಾ? ಅದು ಹಣ ಸಾಕಾಗ್ತಾ ಇದೆಯಾ? ಸಾಕಾಗಲ್ಲ, ಅನುದಾನ ಕೊಡಂಗಿಲ್ಲ, ಅಷ್ಟು ಎಲ್ಲ ಸಾಕಾಗಿಲ್ಲ. ಅಷ್ಟು ಸಾಕಾಗ್ತಾ ಇಲ್ಲ, ಸಾಕಾಗ್ತಾ ಇಲ್ಲ. ಇನ್ನು ಜಾಸ್ತಿ ಅನುದಾನ ಕೊಟ್ಟರೆ ಅಭಿವೃದ್ಧಿ ಮಾಡ್ಬೋದು. ಅಭಿವೃದ್ಧಿ ಮಾಡ್ಬೋದು. ಗೌರವಧನ ನಿಮಗೆ ಕೊಡ್ತಕ್ಕಂಥ ಗೌರವಧನ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ಅತೃಪ್ತಿ ಇದೆಯಾ? ತೃಪ್ತಿ ಅಂದ್ರೆ ತಿಂಗಳಿಗೆ 500 ರೂಪಾಯಿ ಕೊಡ್ತಾರೆ, ಎಂತ ಸಾಕಾಗ್ತದೆ? ನಮ್ಮ ಪೆಟ್ರೋಲ್ ಖರ್ಚಿ ಸಾಲ, ನಾವು ಯಾರನ್ನಾರು ಒಬ್ಬರು ಕರ್ಕೊಂಡು ಹೋಗಿ ಸಾಲ. ಹಾಂ ಸರ್, ಕರ್ಕೊಂಡು ಹೋಗಿ ಕೆಲಸ ಮಾಡ್ಕೊಡಕ್ಕಾಗಲ್ಲ. ಅದೇ ಪಕ್ಕದ ರಾಜ್ಯ ಸರ್ ಕೇರಳ ರಾಜ್ಯದಲ್ಲಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ 5,000 ರೂಪಾಯಿ, ಉಪಾಧ್ಯಕ್ಷರಿಗೆ 3,000 ರೂಪಾಯಿ, ಸದಸ್ಯರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ 2,000 ರೂಪಾಯಿ, ಪಂಚಾಯತಿ ಮಟ್ಟದಲ್ಲಿ ಓಡಾಡೋಕ್ಕೆ ವೆಹಿಕಲ್ ಕೊಟ್ಟಿದ್ದಾರೆ. ಆ ಪದ್ಧತಿ ನಮ್ಮ ಪಕ್ಕದ ರಾಜ್ಯ ಕರ್ನಾಟಕಕ್ಕೆ ಬಂದರೆ ಅನುಕೂಲ ಇದೆಯೋ ಅನಾನುಕೂಲ ಇದೆ? ಅನುಕೂಲ ಆಗ್ತದೆ, ಎಲ್ಲಿ ಕೊಟ್ಟಾರ ಅಂತ ಇಲ್ಲಿ ಕೊಟ್ಟಿಲ್ಲ ನಾವು. ಹಾಂ ಸರ್, ಅಲ್ಲ ಕೊಡಬೇಕು ಅಂತ ಕೊಡಬೇಕು. ಹಾಂ, ಕೊಟ್ಟರೆ ಏನಾದರೂ ಒಂದು ಕಾರ್ಯಕರ್ತ ಮಾಡೋಕ್ಕೆ ಅನುಕೂಲ ಅನುಕೂಲ. ಗ್ರಾಮ ಸಭೆ ವಾರ್ಡ್ ಸಭೆಗಳಿಗೆ ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗ್ತಾರ? ಹಾಂ, ಹಾಜರಾಗ್ತಾರೆ. ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸ್ತಾರ? ಆಲಿಸ್ತಾರೆ. ಆಮೇಲೆ ಗುರುತಿನ ಚೀಟಿ ಕೊಡುವ ಬಗ್ಗೆ ನಿಮ್ಮ ಅನಿಸಿಕೆ? ಈಗ ನೀವು ಸದಸ್ಯರು ಅಂತೇಳಿ ನಿಮ್ಮ ಗ್ರಾಮ ಗೊತ್ತಿರ್ತದೆ, ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗಳು ಕೆಲವೇ ಹಳ್ಳಿಗಳಿಗೆ ಗೊತ್ತಿರಬಹುದು. ಆದರೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ಹೋದರೆ ನೀವು ಗ್ರಾಮ ಪಂಚಾಯತಿ ಸಾರ್ವಜನಿಕವಾಗಿ ನೀವು ಸಾರ್ವಜನಿಕ ಸಾಮಾನ್ಯ ಜೊತೆ ಬೆರೀತೀರಿ. ಅವಾಗ ಗ್ರಾಮ ಪಂಚಾಯತಿ ಸದಸ್ಯರು ಅಂತ ನಿಮಗೆ ಅವ್ರು ಹೇಗೆ ಗುರುತಿಸ್ತಾರೆ ನಿಮ್ಮನ್ನು? ಗುರುತಿಸೋದೇ ಅಲ್ಲ, ಅವರು ಅದು ಗುರುತಿಸೋಕೆ ಏನೋ ಒಂದು ಗೊತ್ತು ಮಾಡಿ ಗುರುತಿಸ್ತಾರೆ. ಅದೇ ಸರ್, ಗುರುತಿಸೋದು ಗುರುತಿನ ಚೀಟಿ ಕೊಡುವುದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶ, ಬೇಡಿಕೆ ಬೇಡಿಕೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಒಂದು ಸಲ ಕೊಡೋದು, ಅವರು ಕೊಟ್ಟರು ಒಳ್ಳೆಯದು, ಕೊಟ್ಟರು ಒಳ್ಳೆಯದು, ಇಲ್ಲಾಂದ್ರೆ ಸಾರ್ವಜನಿಕ ಕೆಲಸ ಗೊತ್ತಾಗುತ್ತೆ, ಭಾಳ ತೊಂದರೆ ಆಗುತ್ತೆ. ತಮ್ಮ ಅಧಿಕಾರದ ಅವಧಿಯಲ್ಲಿ ಏನೇನು ಗ್ರಾಮಕ್ಕೆ ಕಾಮಗಾರಿಗಳನ್ನು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಇಚ್ಛಿಸ್ತೇವೆ? ನಿಮ್ಮ ನಮ್ಮ ಗ್ರಾಮದಲ್ಲಿ ಒಂದು ರೋಡ್ ಆಗಲಿ, ಒಂದು ಕರೆಂಟ್ ಬೀದಿ ಲೈಟ್ ಆಗಲಿ, ಒಂದು ಕಾಲುವೆ ಆಗಲಿ, ಒಂದು ನೀರಿನ ವ್ಯವಸ್ಥೆ ಆಗಲಿ, ಅದನ್ನೆಲ್ಲ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಸೆ ಇದೆ. ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಒಂದು ದಾನ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, MP MLA ಚುನಾವಣೆಗಳು ಬಂದಾಗ ಗ್ರಾಮ ಪಂಚಾಯತಿ ಸದಸ್ಯರು ಕಷ್ಟಪಟ್ಟು ಚುನಾಯಿಸಿ ಆಯ್ಕೆ ಮಾಡಿ ಕಳಿಸ್ತೀರಿ? ಹೌದು. ಆಮೇಲೆ ಅವರ ನಿಮ್ಮ ಕುಂದು ಕೊರತೆಗಳು ಸಮಸ್ಯೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾರ? ಏನ್ ಸ್ಪಂದಿಸ್ತಾರೆ, ಬರ್ತಾರೋ ಹೋಗ್ತಾರ, ಏನು ಕೇಳ್ತಾ ಇರಲ್ಲ, ಕಷ್ಟ ಸುಖಗಳಿಗೆ ಏನು ಭಾಗಿಯಾಗಲ್ಲ, ಎಲ್ಲ ಜವಾಬ್ದಾರಿ ದಿನ ಇಲೆಕ್ಷನ್ ಬಂದಾಗ ನಮ್ಮ ಹತ್ರ ಬರೋದು. ಪ್ರತಿ ದಿನ ಕೈಗೆ ಸಿಗ್ತಕ್ಕಂಥವ್ರು ಗ್ರಾಮ ಪಂಚಾಯತಿ ಸದಸ್ಯರು, ಜನಗಳು ಕೇಳೋದು ಗ್ರಾಮ ಪಂಚಾಯತಿ ಸದಸ್ಯರು ಕೇಳ್ತಾರೆ. ಹೀಗೆ ಮತ್ತೆ ನಿಮಗೆ ಅವಕಾಶ ಸಿಕ್ಕಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ನಿಲ್ಲಕ್ಕೆ ಸ್ಪರ್ಧಿಸಕ್ಕೆ ಇಚ್ಛಿಸಿದ್ರೆ ಜನದ ಅಭಿಪ್ರಾಯ ಇದ್ರೆ ನಿಲ್ಬಹುದು, ನಮ್ಮನ್ನ ಒಳ್ಳೆಯವರು ಅಂತ ಗೊತ್ತಿಸ್ಕೊಂಡ್ರೆ ನಿಲ್ಬಹುದು, ಅವಕಾಶ ಸಿಕ್ಕಲ್ಲಿ ಭಾಗವಹಿಸ್ತೇವೆ ಭಾಗವಹಿಸ್ತೇವೆ. ಹೀಗೆ ಈ ರೀತಿ ನಮ್ಮ ಸಂಸ್ಥೆ ಸದಸ್ಯರ ಮನೆ ಮನೆಗೆ ಭೇಟಿ ಮಾಡಿ ವಿಡಿಯೋ ಸಂದರ್ಶನ ಮಾಡ್ತಾ ಸಂಘಟನೆ ಅವರ ಸದಸ್ಯರ ಸಂಘಟನೆ ಮಾಡ್ತಾ ಇದೆ. ಇದಕ್ಕೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಮುಕ್ತವಾಗಿ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸ್ವರಾಜ್ಯ ಸಂಸ್ಥೆಯೊಂದಿಗೆ ಹಂಚಿಕೊಳ್ಬೋದು. ಅಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳ್ಕೋಬಹುದು. ಹೆಂಗಿದ್ ನಾವು ಮಾಡೋ ಕೆಲಸ ನಿಮಗೆ ಅನುಕೂಲ ಇದೆಯೋ ಅನಾನುಕೂಲ ಇದೆಯೋ? ಏ, ಅನುಕೂಲ ಇದೆ, ಮಾಡಿದ್ ಬಹಳ ಅನುಕೂಲ. ಇದರ ಬಗ್ಗೆ ಹೋರಾಟ ನಡೆಸಬೇಕು ನಾವು, ಖಂಡಿತ ನಡೆಸಿ ಒಟ್ಟ ಏನಿದ್ದು ಗೊತ್ತಿರಿಸಿ. ನಿಮ್ಮ ಸಲಹೆ ಸಹಕಾರ ನಮ್ಮ ಜೊತೆ ಇದ್ರೆ ನಾವು ಖಂಡಿತ ಹೋರಾಟ ಮಾಡಬಹುದು. ಹ್ಮ್, ತಾವು ಕೂಡ ಭಾಗವಹಿಸ್ಬೇಕು ನಮ್ಮ ಆಯ್ತಾ.
ಆಯ್ತು ಮಾಡ್ತಾರೆ. ಹೀಗೆ ಹಿರೂರು ಗ್ರಾಮ ಪಂಚಾಯತಿಗೆ ಹನುಮಕೊಪ್ಪದಿಂದ ಆಯ್ಕೆಯಾಗಿರ್ತಕ್ಕಂಥ ಶಿವಪ್ಪ ಪರಸಪ್ಪ ಸಾಬರ್ ಅವರಿಗೆ ನಮ್ಮ ಗ್ರಾಮ ಸ್ವರಾಜ್ ಸೇವಾ ಸಂಸ್ಥೆಯಿಂದ ಅಭಿನಂದನಾ ಪತ್ರವನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಅದನ್ನು ಅವರು ಸ್ವೀಕರಿಸಬೇಕಾಗಿ ಕೇಳ್ತಾರೆ.